ओम नमः शिवाय श्री गुरु बसवलिंगाय नमः एल्ला श्री बसव टीवी वीक्षकरिगे शरणो शरणार्थिगळु आध्यात्मिकतेय ई वंदु आदियल्लि प्रतियोब्बरू कूड बहळ एच्चरिकेयिंद नडेयबेकु एन्नुवंतद्दन्न वचनकाररेल्लरू कूड नमगे तिळिस्ता बर्ता इद्दारे याकंद्रे ಇದು ಬರೀ ಬಹಿರಂಗದ ಪ್ರಚಾರವಲ್ಲ, ಬಹಿರಂಗದ ಆಚರಣೆಯೂ ಅಲ್ಲ. ಬಹಿರಂಗದ ಆಚರಣೆಯ ಜೊತೆ ಜೊತೆಗೆ ಅಂತರಂಗದ ಅನುಷ್ಠಾನದ ಅವಶ್ಯಕತೆಯೂ ಇದೆ. ಆದ್ದರಿಂದ ನಾವು ಶರಣರಾಗಿ ತತ್ವಜ್ಞಾನವನ್ನು ತಿಳಿದುಕೊಂಡು ಪರಮಾತ್ಮವನ್ನು ಅರಿಯಬೇಕಾದರೆ ಪರಮಾರ್ಥ ಮಾರ್ಗದಲ್ಲಿ ನಾವು ಬಹಳ ಅದ್ಭುತ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಬಹಳ ಕಟ್ಟುನಿಟ್ಟಿನ ಜೀವನವನ್ನು ನಡೆಸುವಂಥದ್ದು ಅವಶ್ಯಕವಾಗಿದೆ. ಬರೀ ಮಾತನಾಡುವುದಷ್ಟೇ ಆದರೆ ಅನುಷ್ಠಾನವಿಲ್ಲದೆ ಹೋದರೆ ಅದನ್ನು ಡೊಂಬರ ಎಂದು ಕರೆಯುತ್ತಾರೆ ನಮ್ಮ ಶರಣರು. ಅದೊಂದು ರೀತಿಯ ಪ್ರಚಾರದ ಗೀಳು ಅಂತ ಕರೀತಾರೆ ನಮ್ಮ ಶರಣರು. ಆದ್ದರಿಂದ ಯಾವುದು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿತ್ತೋ ಆ ರಕ್ಷಣೆ ಮಾಡುವಂಥದ್ದೇ ನಮಗೆ ಶಿಕ್ಷೆಯಾಗಿ ಪರಿಣಮಿಸಿದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕೆ ಅಂದರೆ ಆಧ್ಯಾತ್ಮ ಅನ್ನುವಂಥದ್ದು ಬರೀ ಬಹಿರಂಗದಲ್ಲಿ ಮಾಯಲ್ಲಿ ಮಾತನಾಡುತ್ತಾ ಒಂದೆರಡು ರೀತಿಯ ಸ್ಥೂಲ ಧಾರಣೆಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ನಾನು ಶರಣ ಎನ್ನುವ ಬಿಂಬಿತವಾದ ಬಿಂಬವನ್ನು ತೋರಿಸುತ್ತಾ ಒಳಗಡೆ ವಿಷವನ್ನು ತುಂಬಿಕೊಂಡಿದ್ದರೆ ಅಥವಾ ಒಳಗು ಹೊರಗಿನಂತೆ ಶುದ್ಧವಿಲ್ಲದಿದ್ದರೆ ಅದೇ ನಮ್ಮನ್ನು ಮುಳುವಾಗಿ ಚುಚ್ಚಬಹುದು, ನಮ್ಮ ಅವನತಿಗೂ ಕಾರಣ ಆಗಬಹುದು ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಶರಣರು. ನೋಡಿ, ಉದಾಹರಣೆಗೆ ನಮಗೆ ಪಾದಕ್ಕೆ ರಕ್ಷಣೆ ಕೊಡಬೇಕು ಎಂದು ಪಾದರಕ್ಷೆಗಳನ್ನು ಖರೀದಿ ಮಾಡ್ತವೆ. ಹೊಸದಾಗಿ ಇದ್ದಾಗ ಆ ಪಾದರಕ್ಷೆಗಳು ನಮ್ಮ ಪಾದಕ್ಕೆ ರಕ್ಷಣೆಯನ್ನೇ ಕೊಟ್ಟಿರುತ್ತವೆ. ಆದರೆ ಪಾದರಕ್ಷೆಗಳು ಹೊಸದು ಇದೆ ಎಂದು ನಾವು ಮನೆಯಲ್ಲಿಟ್ಟು ಪೂಜಿಸಲಿಕ್ಕೆ ತಂದಿಲ್ವಲ್ಲ, ಏನು ಮಾಡಬೇಕಾಗುತ್ತೆ? ಹಾಕಿಕೊಳ್ಳಲೇಬೇಕಾಗುತ್ತೆ, ಹಾಕಿಕೊಳ್ತೀವಿ. ಪಾದರಕ್ಷೆಗಳು ಹೊಸದಿದೆ, ಹಾಕಿಕೊಂಡಿದ್ದೇನೆ ಅಂದ ಮೇಲೆ ನಾನು ಬರೀ ಸಿಮೆಂಟಿನ ದಾರಿಯಲ್ಲಿ ಅಥವಾ ಟಾರ್ ರೋಡ್ಗಳಲ್ಲಿ ಅಥವಾ ಬಂಡೆಯ ಮೇಲೇ ನಡೀತೀನಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಖಂಡಿತ ಸಾಧ್ಯವೇ ಇಲ್ಲ. ಏನು ಮಾಡ್ತೇವೆ? ಪಾದಕ್ಕೋಸ್ಕರವಾಗಿ, ಪಾದದ ರಕ್ಷಣೆಗಾಗಿ ಪಾದರಕ್ಷೆಗಳನ್ನು ಮೆಟ್ಟು ಅದು ಹೊಸದಿದ್ದರೂ ಕೂಡ ದಾರಿಯಾವುದಾದರೇನು ನಡೆಯಲೇಬೇಕಾಗುತ್ತದೆ ಅಲ್ವಾ? ಹಾಗಾಗಿ ನಡೀತಾ 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 ಆ ಪಾದರಕ್ಷೆಗಳು ಸವಿಯುತ್ತವೆ, ಶಕ್ತಿಯು ಕಳೆದುಕೊಳ್ಳುತ್ತದೆ. ಶಕ್ತಿ ಕಳೆದುಕೊಳ್ಳುವುದರ ಜೊತೆಗೆ ಅದನ್ನು ನಾವು ಬಳಸ್ತಾ ಬಳಸ್ತಾ ಕಾಡು ಮೇಡು ಅಲೆದಾಡಬೇಕಾಗಿ ಬಂದಾಗ ದಾರಿಯುದ್ದಕ್ಕೂ ಕೂಡ ಇರುವಂತಹ ಕಸ ಕಡ್ಡಿಗಳೆಲ್ಲವೂ ಅದಕ್ಕೆ ಅಂಟಿಕೊಳ್ಳುತ್ತಾ ಹೋಗುತ್ತದೆ. ಕಸಕಡ್ಡಿ ಅಷ್ಟೇ ಅಂಟಿಕೊಂಡರೂ ಪರವಾಗಿಲ್ಲ, ಅದರ ಜೊತೆ ಜೊತೆಗೆ ಸಣ್ಣ ಸಣ್ಣ ಮುಳ್ಳುಗಳು ಅದರೊಳಗಡೆ ಸೇರಿಕೊಳ್ಳಲು ಆರಂಭವಾಗುತ್ತದೆ. ಆ ಬರೀ ಸಣ್ಣ ಸಣ್ಣ ಮುಳ್ಳುಗಳಷ್ಟೇ ಅಲ್ಲದೆ ಯಾವುದಾದರೂ ಕಬ್ಬಿಣದ ಮೊಳೆಗಳಿದ್ದರೂ ಕೂಡ ಅದಕ್ಕೆ ಅಂಟಿಕೊಳ್ಳೋದಕ್ಕೆ ಸೇರಿಕೊಳ್ಳೋದಕ್ಕೆ ಆರಂಭ ಮಾಡುತ್ತವೆ. ಯಾಕಂದರೆ ಅದು ಸ್ವಲ್ಪ ಮೃದುವಾಗಿರುವ ಕಾರಣ ಮತ್ತು ಸವೆದಿರುವ ಕಾರಣ ಬೇಗನೆ ಅದರ ಒಳಗಡೆ ಮೊನಚಾಗಿರುವ ಮುಳ್ಳುಗಳು ಸೇರಿಕೊಂಡು ಯಾವುದು ನಮ್ಮ ಪಾದಕ್ಕೆ ರಕ್ಷಣೆಯನ್ನು ಮಾಡಬೇಕಾಗಿತ್ತು, ಯಾವುದು ನಮ್ಮ ಹೆಜ್ಜೆಯನ್ನು ಸರಿಯಾಗಿ ನಿಶ್ಚಿಂತವಾಗಿ ನಿರ್ಭಯವಾಗಿ ಇಡುವಂತೆ ಧೈರ್ಯ ಕೊಡಬೇಕಾಗಿತ್ತು, ಅಂತಹ ಪಾದರಕ್ಷೆಗಳೇ ನಮ್ಮ ಪಾದಕ್ಕೆ ಮುಳುವಾಗಿ ಚುಚ್ಚಿ ನಡೆಯುವ ಹೆಜ್ಜೆಯನ್ನು ಹಿಂದಿಕ್ಕಿ ನಿಲ್ಲುವಂತೆ ಮಾಡುತ್ತದೆ. ಬರೀ ನಿಲ್ಲುವಂತೆ ಮಾಡುವುದಷ್ಟೇ ಅಲ್ಲ, ಬಾಗುವಂತೆಯೂ ಮಾಡುತ್ತದೆ. ಬಗ್ಗಿ ಆ ಚಪ್ಪಲಿಯಲ್ಲಿರುವ ಮುಳ್ಳುಗಳನ್ನು ಸ್ವತಃ ನಾವು ತೆಗೆದುಕೊಳ್ಳೋಕ್ಕೆ ಸಮಯವನ್ನು ಕೊಡಬೇಕಾಗಿ ಬರುತ್ತದೆ. ಹೇಗೋ ಹಾಗೆಯೇ ಆಧ್ಯಾತ್ಮಿಕ ಮಾರ್ಗ ಇರುವಂಥದ್ದು ಲೌಕಿಕ ಜೀವನದಲ್ಲಿ ಬರುವ
ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಕೊಡಬೇಕಾಗಿತ್ತು ಧೈರ್ಯ, ಕೊಡಬೇಕಾಗಿತ್ತು ಸ್ಥೈರ್ಯ, ನಮ್ಮ ಜೀವನದ ಪ್ರಯಾಣವನ್ನು ಮುಂದೂಡಿಸಲಿಕ್ಕೆ ಸಹಕಾರಿಯಾಗಬೇಕಾಗಿತ್ತು. ಆದರೆ ಯಾವಾಗ ಬರ್ತಾ ಬರ್ತಾ ಅದರಲ್ಲಿನ ವ್ಯತ್ಯಾಸಗಳು ಹೆಚ್ಚಾದಾಗ, ಅದನ್ನು ಬಳಸ್ತಾ ಬಳಸ್ತಾ ಮೂಲ ಅರ್ಥದಿಂದ ಸ್ವಲ್ಪ ಕ್ರಮಿಸಿದಾಗ, ಶರಣರು ತಿಳಿಸಿದಂತಹ ವಚನಗಳ ಯಥಾರ್ಥದಿಂದ ಸ್ವಲ್ಪ ನಾವು ಹಿಂದೆ ಸರಿದಾಗ, ದೂರ ಬಂದಾಗ, ಆ ಒಂದು ಕಟ್ಟುನಿಟ್ಟಿನ ಸತ್ಯ ಜ್ಞಾನದ ಸವಕಳಿ ಆಗ್ತಾ ಕಾಲಕ್ರಮೇಣದಲ್ಲಿ ಅದರಲ್ಲಿ ನಮಗೆ ಬೇಡವಾದ ಮುಳುಗಳು ಹೇಗೆ ಸೇರಿಕೊಳ್ಳುತ್ತವೆಯೋ ಹಾಗೆ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಅದರ ಅರ್ಥಗಳನ್ನು ಕೊಡುತ್ತಾ, ನಮಗೆ ಯಾವುದು ಸುಜ್ಞಾನ ಕೊಡಬೇಕಾಗಿತ್ತು, ಯಾವುದು ನಮಗೆ ಬೆಳಕನ್ನು ಕೊಡಬೇಕಾಗಿತ್ತು, ಯಾವುದು ಧೈರ್ಯವನ್ನು ಕೊಡಬೇಕಾಗಿತ್ತು, ಆ ಆಧ್ಯಾತ್ಮಿಕತೆಯ ಸತ್ಯವನ್ನು ಅದನ್ನು ಅಸ್ತ್ರವಾಗಿ ಬಳಸಿ, ಅದನ್ನು ಬಲಪ್ರಯೋಗಕ್ಕಾಗಿ, ಬೇರೆಯವರನ್ನು ಭಯಬೀಳಿಸುವುದಕ್ಕಾಗಿ, ಬೇರೆಯವರನ್ನು ಎದುರಿಸಿ ಆಳ್ವಿಕೆ ಮಾಡಲಿಕ್ಕಾಗಿ ಇವತ್ತು ಬಳಕೆಯಾಗ್ತಾ ಇದೆ ಅಂತಂದರೆ, ಇದಕ್ಕಿನ್ನ ಅಜ್ಞಾನ, ಇದಕ್ಕಿನ್ನ ದೌರ್ಭಾಗ್ಯ ನಮಗೇನಾದರೂ ಇದೆಯಾ? ಇಲ್ವಲ್ಲ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಶರಣರು ಹೇಳಿದಂತೆ ನಾವು ಯಾವುದಕ್ಕೂ ಹೆದರುವುದಕ್ಕಾಗಿ ಬಂದವರಲ್ಲ. ನಾವು ಯಾವುದೋ ಸಿಂಹಾಸನಕ್ಕಾಗಿ ನಾವು ಇಲ್ಲಿ ಈ ಸಾಧನೆಯ ಈ ಕ್ಷೇತ್ರಕ್ಕೆ ಬಂದವರಲ್ಲ. ನಾವು ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧರಾಗಿ ಬಂದಿರುವವರು ಶರಣರಾಗುತ್ತೇವೆ ನಾವು. ಶರೀರದ ಹಂಗು ನಮಗಿಲ್ಲ, ಸಂಸಾರದ ಹಂಗು ನಮಗಿಲ್ಲ, ಜೀವದ ಹಂಗು ನಮಗಿಲ್ಲ, ಜಗತ್ತಿನ ಜಂಜಡದ ಹಂಗು ನಮಗಿಲ್ಲ. ನಮಗಿರುವುದು ಒಂದೇ ಹಂಗು, ಹಂಗಾಂಗ ಸಂಘ ಲಿಂಗಿಯಾಗಬೇಕು, ಲಿಂಗಾಂಗ ಸಂಘ ಆಗಬೇಕು ಅನ್ನುವಂಥದ್ದಷ್ಟೇ. ನಾವು ಪರಮಾತ್ಮನ ಜೊತೆ ಸೇರಬೇಕು ಎನ್ನುವ ಇಚ್ಛೆಯೊಂದು ಬಿಟ್ಟರೆ, ಪರಮಾತ್ಮನನ್ನು ಯಥಾರ್ಥವಾಗಿ ಅರಿತುಕೊಂಡು ಆ ಪರಮಾತ್ಮನ ರಕ್ಷಣೆಯನ್ನು ಪಡೆಯಬೇಕೆನ್ನುವ ಮಹಾನ್ ಇಚ್ಛೆಯೊಂದು ಬಿಟ್ಟರೆ ಇನ್ಯಾವ ಇಚ್ಛೆಯೂ ಶರಣರಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸ್ವಯಂ ಶ್ರೀ ಬಸವಣ್ಣನವರೇ ಹೇಳುವಂತೆಯೇ, ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಪರಮಾತ್ಮನ ಅಂಶವಾಗಿರುವಂತಹ ಆತ್ಮಜ್ಯೋತಿ ಅನ್ನುವಂಥದ್ದಿದೆ. ಆ ಆತ್ಮಜ್ಯೋತಿಯ ದೃಷ್ಟಿಯಲ್ಲಿ ನಾವು ಜಗತ್ತನ್ನು ನೋಡಬೇಕಾಗಿದೆ. ಆ ಆತ್ಮಜ್ಯೋತಿಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ಜೀವಿಯನ್ನು ನೋಡಬೇಕಾಗಿದೆ. ಆಗ ಮಾತ್ರ ನಮಗೆಲ್ಲರಿಗೂ ಕೂಡ ಸುಖ ಶಾಂತಿಯ ಮಾರ್ಗ ಒಂದು ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಮನೆಗೊಂದು ರೀತಿ, ಮನೆಗೊಂದು ಜಾತಿ, ಮನೆಗೊಂದು ಧರ್ಮದಂತೆ ಎಲ್ಲವೂ ಇಬ್ಭಾಗವಾಗಿ ವಾಗಿ ವಾಗಿ ನಮ್ಮೆಲ್ಲರ ಶಕ್ತಿ ಮತ್ತು ಜೀವನದ ಎಲ್ಲ ರೀತಿಯ ಹಾದಿಗಳು ಕೂಡ ಮುಚ್ಚಲ್ಪಟ್ಟು ಕೊನೆಗೊಂದು ದಿನ ನಮ್ಮ ಕಗ್ಗತ್ತಲಲ್ಲಿ ನಾವೇ ಬಂಧಿಸಿಕೊಳ್ಳುವ ಪರಿಸ್ಥಿತಿ ಬಂದರೂ ಆಶ್ಚರ್ಯಪಡಬೇಕಿಲ್ಲ. ಆದ್ದರಿಂದ ಅವರು ಹೇಳ್ತಾರೆ, ಯಾರನ್ನೂ ಬೈಬೇಡಿ, ಯಾರನ್ನೂ ದೂರಬೇಡಿ, ಯಾರದ್ದೊಂದೂ ತಪ್ಪಿಲ್ಲ, ಯಾರು ಹೊಗಳ್ತಾರೋ ಅವರಿಂದ ಸ್ವಲ್ಪ ದೂರ ಇರಿ. ಯಾಕಂದರೆ ನೀವು ಮಾಡಬೇಕಾಗಿರುವಂಥದ್ದು, ಯಾವ ದೇಹದ ಅಹಂಕಾರವನ್ನು ಮೀರಬೇಕು ಅಂತ ನೀವು ಬಂದಿದ್ದೀರಿ. ಆದರೆ ಅಹಂಕಾರದ ವಶ ಒಳಗಾದರೆ, ನೀವು ಮೋಹದ ಪಾಶಗಳಲ್ಲಿ ಒಳಗಾದರೆ, ನಿಮ್ಮನ್ನು ಹೊನ್ನ ಶೂಲಕ್ಕೇರಿಸುವವರಿಗೇನೂ ಕಡಿಮೆ ಇಲ್ಲ. ನಿಮಗೆ ಮುತ್ತಿನಂಥ ಮಾತುಗಳನ್ನಾಡಿ ನಿಮ್ಮನ್ನು ಅಪಾಯದ ಕೂಪಕ್ಕೆ ತಳ್ಳುವವರಿಗೇನೂ ಕಡಿಮೆ ಇಲ್ಲ. ಅದಕ್ಕಾಗಿ ಬಸವಣ್ಣನವರು, ನಿಂದಕರಿಗೆ ಹೆದರಿಕೊಳ್ಳೋರಲ್ಲ ನಾವು, ಆದರೆ ಯಾರು ಹೊಗಳ್ತಾರಲ್ಲ ಅವರಿಗೆ ನಾವು ಬಹಳ ಹೆದರಬೇಕಾಗಿದೆ ಇವತ್ತು. ಯಾಕಂದರೆ ಜಗತ್ತಿನಲ್ಲಿ ಇವತ್ತಿನವರೆಗೂ ಯಾರಾದರೂ ನಮಗೇನಾದರೂ ತೊಂದರೆಯನ್ನು ಕೊಟ್ಟಿದ್ದರೆ, ಮೋಸವನ್ನು ಮಾಡಿದರೆ, ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರೆ, ಮುತ್ತಿನ ಮಾತುಗಳನ್ನು ಆಡಿಕೊಂಡೇ ನಮ್ಮನ್ನು ಹೊಗಳಿಕೊಂಡೇ ಮಾಡಿದ್ದಾರೆ ಎನ್ನುವ ಅರಿವು ಬಸವಣ್ಣನವರಿಗಿರುವ ಕಾರಣ, ಬಸವಣ್ಣನವರು ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ, ಒಯ್ದವರೆನ್ನ ಹೊರೆದವರೆಂಬೆನು, ಹೊಯ್ದವರೆನ್ನ ಹೊರೆದವರೆಂಬೆನು, ಬೈದವರೆನ್ನ ಬಂಧುಗಳೆಂಬೆನು, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆನು, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆನು, ಆಳಿಗೊಂಡವರೆನ್ನ ಆಳ್ದರೆಂಬೆ, ಆಳಿಗೊಂಡವರೆನ್ನ ಆಳ್ದರೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ಕೊಂಡಾಡಿದವರನ್ನ ಕೊಂಡಾಡಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದರೆಂಬೆ, ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದರಿಂದ
ನಾವು ಎಚ್ಚೆತ್ತುಕೊಳ್ಳಬೇಕಾಗಿರುವಂಥದ್ದು ಒಂದು ಸುಂದರವಾಗಿರತಕ್ಕಂಥ ಸಂದೇಶವನ್ನು ಅಣ್ಣ ಬಸವಣ್ಣನವರು ಸೂಕ್ಷ್ಮವಾಗಿ ಈ ವಚನದ ಮುಖಾಂತರ ಕೊಡ್ತಾ ಇದ್ದಾರೆ. ಇವತ್ತು ಯಾರಾದರೂ ನಿಮಗೆ ಬೈತಾ ಇದ್ದಾರೆ ಅಂತಂದರೆ ನಾವು ತಿದ್ದಿಕೊಳ್ಳುವ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳಿ. ಯಾರಾದರೂ ನಿಂದನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ನಾವು ಮತ್ತೆ ಮೇಲೆ ಹೋಗಬೇಕು ಅನ್ನುವಂಥ ಛಲ ಹುಟ್ಟಿಸ್ಕೊಳ್ಳಿ. ಆದರೆ ಯಾರಾದರೆ ನಿಮ್ಮನ್ನು ಮುಂದೆ ಹೊಗಳುತ್ತಾರೆ ಅಂತಂದರೆ ತಿಳ್ಕೊಳ್ಳಿ, ನಿಮ್ಮನ್ನು ಬನ್ನ ಶೂಲದಲ್ಲಿ ಇಕ್ತಾ ಇದ್ದಾರೆ. ಸಿಹಿಯಾದ ಮಧುರವಾದ ಮಾತನ್ನು ಹಾಡಿಬಿಟ್ಟು ಒಳಗಡೆ ವಿಷವನ್ನು ಕಕ್ಕುವಂಥ ವಿಷ ಜಂತುಗಳಾಗಿ ನಿಮ್ಮನ್ನು ತುಳಿಯೋದರಲ್ಲಿ ಅಥವಾ ನಿಮ್ಮನ್ನು ಆಳು ಪಾಶದಲ್ಲಿ ಕೆಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಾಗಿ ಎಲ್ಲಿ ಮೃದು ಮಾತುಗಳಿದೆ, ಎಲ್ಲಿ ಸಿಹಿ ಮಾತುಗಳಿದೆ, ಅದು ಸತ್ಯ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಸತ್ಯ ನೇರವಾಗಿರಬಹುದು, ಸತ್ಯ ಹರಿತವಾಗಿರಬಹುದು, ಸತ್ಯ ಸ್ವಲ್ಪ ಮಟ್ಟಿಗೆ ಕಹಿ ಎನಿಸಬಹುದು, ಆದರೆ ಸತ್ಯದಿಂದ ಮಾತ್ರ ಸದ್ಗತಿ ಸಾಧ್ಯ. ಆದ್ದರಿಂದ ನಾನು ಬೇರೆ ಯಾರಿಗೂ ಅಂಜುವುದಿಲ್ಲ, ಯಾರು ನನ್ನನ್ನು ಹೊಗಳ್ತಾರೆ ಅವರಿಗೆ ನಾನು ಅಂಜುತ್ತೀನಿ, ನೀವು ಕೂಡ ಅಂಥವರಿಂದ ಸ್ವಲ್ಪ ದೂರ ಇರಿ ಎನ್ನುವಂಥ ಮಾತನ್ನು ಈ ಒಂದು ಸುಂದರವಾದ ವಚನದಲ್ಲಿ ಅಣ್ಣ ಬಸವಣ್ಣನವರು ಹೇಳ್ತಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಹೆದರಿಕೊಳ್ಳುವುದಕ್ಕಾಗಿ ಹುಟ್ಟಿದವರಲ್ಲ, ಸಾಧಿಸುವುದಕ್ಕಾಗಿ ನಾವು ಹುಟ್ಟಿದವರು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಇರುವುದೊಂದು ಜೀವನ, ಬಲೆ ಪುನರಪಿ ಮರಣಂ ಪುನರಪಿ ಜನನಂ ಎನ್ನುವಂಥದ್ದು ಇದ್ದೇ ಇದ್ದರೂ ಕೂಡ ಈ ಜನ್ಮವನ್ನು ಅನುಭವಿಸಬೇಕಾಗಿರುವವರು ನಾವೇ ಆಗಿರುವುದರಿಂದ, ಈ ಜೀವನದಲ್ಲಿ ಸುಖ ಶಾಂತಿಗೋಸ್ಕರನೇ ಈ ಜೀವನದಲ್ಲಿ ಇಷ್ಟೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರೋದರಿಂದ, ಈ ಜೀವನದಲ್ಲಿ ಬರುವ ಪ್ರತಿಯೊಂದು ಪರಿಸ್ಥಿತಿಗಳನ್ನು ನಾವು ಮೆಟ್ಟಿ ನಿಂತು ನಾವು ಏನು ಮಾಡಬೇಕಾಗ್ತದೆ, ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯನ್ನು ಸುಖವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಸಮುದ್ರದಲ್ಲಿ ಅಲೆಗಳು ಸಾಗರೋಪಾದಿಯಲ್ಲಿ ಅನೇಕ ಥರದ ವಿಧ ವಿಧವಾಗಿರತಕ್ಕಂತಹ ಅಲೆಗಳು ಬರ್ತಾನೆ ಇರುತ್ತೆ. ಆದರೆ ಯಾರು ಸಾಗರಕ್ಕೆ ಹೋಗಿ ಸಮುದ್ರದ ಅಂಚಿನಲ್ಲಿ ನಿಂತು ನಾನು ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದರೆ ಸ್ನಾನ ಆಗೋದಿಲ್ಲ, ಅಥವಾ ಸ್ನಾನಕ್ಕಾಗಿಯೇ ಬೇರೆ ಅಲೆಗಳು ಬರೋದಿಲ್ಲ. ಅಲೆಗಳು ಬಂದಾಗಲೇ ನಾವು ಸ್ವಲ್ಪ ಸೂಕ್ಷ್ಮವಾಗಿ ತಲೆ ಬಗ್ಗಿಸಿ ಸ್ನಾನ ಮಾಡಿ ದೂರ ಸರಿಯಬೇಕಾಗುತ್ತೆ. ಹೇಗೋ ಹಾ ಜೀವನದಲ್ಲಿ ಖುಷಿ ಪಡೋದಕ್ಕಾಗಿಯೇ ಅಥವಾ ಜೀವನದಲ್ಲಿ ಸುಖದಿಂದ ಇರಲಿಕ್ಕಾಗಿಯೇ ಬೇರೆ ದಿನಗಳು ಬೇರೆ ಕ್ಷಣಗಳು ಅಂತ ಬರೋದಿಲ್ಲ. ಆದ್ದರಿಂದ ಇರುವ ದಿನಗಳನ್ನು ಇರುವ ಕ್ಷಣಗಳನ್ನು ನಾವು ನೆಮ್ಮದಿಯುತವಾಗಿ ಮಾಡಿಕೊಂಡು ಜೀವನ ಕಟ್ಟಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಆದ್ದರಿಂದ ಒಂದು ಸುಂದರವಾದ ಕತೆ ಇದೆ. ಒಬ್ಬ ವ್ಯಕ್ತಿ ಒಂದು ಕತ್ತೆಯನ್ನು ಇಟ್ಟುಕೊಂಡಿರ್ತಾನೆ. ಆ ಕತ್ತೆಯನ್ನು ಚಿಕ್ಕದಾಗಿ ಇರುವಾಗಿನಿಂದನೂ ಕೂಡ ಸಾಕ್ತಾನೆ, ಅದಕ್ಕೆ ಊಟ ಕೊಡ್ತಾನೆ, ಪಾಲನೆ ಕೊಡ್ತಾನೆ, ಅದರಿಂದ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ತೆಗೆದುಕೊಳ್ತಾನೆ. ಅದರಿಂದ ಅನೇಕ ರೀತಿಯ ಕಾರ್ಯವನ್ನು ತೆಗೆದುಕೊಂಡ ಮೇಲೂ ಕೂಡ ಅದಕ್ಕೆ ಬರ್ತಾ ದಿನದಿಂದ ದಿನಕ್ಕೆ ಸೃಷ್ಟಿಯ ನಿಯಮದ ಅನುಸಾರ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ. ಶಕ್ತಿ ಕಳ್ಕೊಂಡು ಆದ ಮೇಲೆ ಒಂದು ದಿನ ಮುಪ್ಪಾವಸ್ಥೆಯ ಅಂಚಿನಲ್ಲಿ ಬಂದು ನಿಲ್ಲುತ್ತೆ. ಆ ಮುಪ್ಪಾವಸ್ಥೆಯ ಅಂಚಿನಲ್ಲಿ ಬಂದಾಗಲೂ ಕೂಡ ಅದರ ಮೇಲೆ ಭಾರವನ್ನು ಹಾಕಿ ಆ ಕತ್ತೆಯನ್ನು ತನ್ನ ವ್ಯಾಪಾರಕ್ಕಾಗಿ ಬಳಸಿಕೊಳ್ಳುವುದನ್ನು ನೋಡಿ ಊರಿನ ಜನರೆಲ್ಲರೂ ಕೂಡ ಚೀತು ಅಂತ ಆ ಮಾಲೀಕನಿಗೆ ಬೈತಾ ಇದ್ರು. ಏನು ನಿನಗೆ ಕಟುಕನೇನೋ, ನೀನು ಮನುಷ್ಯನಲ್ವೇನೋ, ನೀನು ಒಂದು ಪ್ರಾಣಿ ಅಂತಲೂ ನೋಡಿದೆ, ವಯಸ್ಸಾಗಿದೆ ಅಂತಲೂ ಕೂಡ ಯೋಚಿಸ್ದೆ ಅದರ ಮೇಲೆ ಭಾರವನ್ನು ಹಾಕಿ ನೀನು ನಾಲ್ಕಾಣೆ ಕಾಸಿಗಾಗಿ ಅದರ ಜೀವವನ್ನು ತಿಂತಾ ಇದ್ದೀಯಲ್ಲಪ್ಪ, ನೀನೇನು ಮನುಷ್ಯನ ಅಂತ ಹೇಳಿಬಿಟ್ಟು ಎಲ್ಲರೂ ಬೈಲಿಕ್ಕೆ ಆರಂಭ ಮಾಡಿದರು. ಆದರೂ ಕೂಡ ಯಾರ ಮಾತನ್ನು ತಲೆ ಕೆಡಿಸಿಕೊಳ್ಳದೆ ತನಗೆ ಬಂದದ್ದೇ ಲಾಭ ಅಂತ ತಿಳ್ಕೊಂಡು ಆ ತನ್ನ ವ್ಯಾಪಾರಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಹೋದ. ಆದರೆ ಕೊನೆಗೊಂದು ದಿನ ಅದು ಇವನ ಹಾಕುವ ಭಾರವನ್ನೂ ತಾಳದೆ ನೆಲಕ್ಕೆ ಖುಷಿಯ ತೊಡಗಿತು, ನಿಂತ ನೆಲದಲ್ಲೇ ಖುಷಿಯ ತೊಡಗಿಂತ. ಅಷ್ಟು ಮುಪ್ಪಾವಸ್ಥೆ ಆಗುವವರೆಗೂ ಕೂಡ ಆತನ ಸೇವೆಯನ್ನೇ ಮಾಡಿ ಆತನ ವ್ಯಾಪಾರಕ್ಕಾಗಿಯೇ ತನ್ನ ಶಕ್ತಿಯನ್ನೆಲ್ಲ ಜೀವನವನ್ನೆಲ್ಲ ಸವಸಿದ ಕತ್ತೆ ಅವತ್ತು ನಿತ್ರಾಣ ಅವಸ್ಥೆಯಲ್ಲಿತ್ತು. ಅಂಥ ಅವಸ್ಥೆಯಲ್ಲಿದ್ದಾಗ ಆಗ ಆ ವ್ಯಾಪಾರಿಗೆ ಅದರ ಮೇಲೆ ತುಂಬ ಕೋಪಗೊಂಡು ಇದರಿಂದ ಇನ್ನು ನಾನು ಕೆಲಸ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸತ್ಯದ ಅರಿವಾಗುತ್ತೆ. ಆ ಸತ್ಯ ಅರಿವಾದ ಮೇಲೆ ಆ ಒಬ್ಬ ವ್ಯಾಪಾರಿ, ಆ ಒಬ್ಬ ಮಾಲೀಕ ಆ ಕತ್ತೆಯನ್ನು ಏನು ಮಾಡ್ತಾನೆ ಅಂದರೆ ರಾತ್ರಿ ಹೊತ್ತು ಆದಮೇಲೆ
ಊರಿನ ಎಲ್ಲ ಜನಗಳ ಮಲಗಿದ ಮೇಲೆ ಈ ಕತ್ತೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಒಂದು ಕಡೆ ಹೂತು ಬಂದು ಬಿಡಬೇಕು. ಯಾಕಂದರೆ ಇದನ್ನು ಇಟ್ಟುಕೊಂಡ್ರೆ ಇನ್ನು ಬೆಳಕರೆದ್ರೆ ನಾನು ಇದಕ್ಕೆ 30 ಹೂಟ ಹಾಕಬೇಕಾಗತ್ತೆ, ನೀರು ಕುಡಿಸ್ಬೇಕಾಗತ್ತೆ, ಇದ್ರ ಚಾಕರಿ ಮಾಡಬೇಕಾಗತ್ತೆ, ಇದಕ್ಕೆ ಸಮಯ ಕೊಡ್ತಾ ಹೋದರೆ ನನ್ನ ವ್ಯಾಪಾರದ ಗತಿಯೇನು? ಆಹಾ, ಎಷ್ಟು ವಿಚಿತ್ರವಾಗಿರತಕ್ಕಂಥ ಮನೋಭಾವನೆ. ಆದರೆ ಆತನ ಒಳಗಡೆ ಹೊಕ್ಕಿರತಕ್ಕಂಥ ಆ ಒಂದು ಲೋಭತನದ, ಆ ಒಂದು ಪಿಸಾಚಿ ಗುಣದ, ಆ ಒಂದು ಯಾವುದೇ ತರಹದ ದಯ ದಾಕ್ಷಿಣ್ಯ ಇಲ್ಲದಂತಹ ಕಟುಕ ಪ್ರವೃತ್ತಿ ಒಳಗಡೆ ಹೊಕ್ಕಿರುವ ಕಾರಣ ಆ ರಾತ್ರಿ ಇಡೀ ಊರಿನ ಜನ ಎಲ್ಲ ಮಲಗಿರ್ತಾರೆ. ತಾನೊಬ್ಬನೇ ಎದ್ದು ರಾತ್ರಿ ಕತ್ತೆಯನ್ನು ಎಬ್ಬಿಸ್ತಾರೆ. ಪಾಪ ಅದಕ್ಕೆ ಅಷ್ಟೊತ್ತಲ್ಲಿ ಏಳೋಕ್ಕೂ ಆಗದೇ ಇರುವಂಥ ಸ್ಥಿತಿಯಲ್ಲಿತ್ತು. ಆದರೂ ನಿಧಾನಕ್ಕೆ ಅದು ಬರಲಿಕ್ಕೆ ಆರಂಭ ಮಾಡಿದಾಗ ದರ ದರನೇ ದರ ದರನೇ ಎಳೆದುಕೊಂಡು ಹೋಗ್ತಾನೆ. ಹೋದ ಮೇಲೆ ಊರ ಆಚೆ ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ಆಲ್ರೆಡಿ ಹಗಲೊತ್ತಿನಲ್ಲೇ ಒಂದು ಅದಕ್ಕೆ ಗುಂಡಿಯನ್ನು ತೋಡಿ ಬಂದಿರ್ತಾನೆ. ಆ ಗುಂಡಿಯನ್ನು ತೋಡಿ ಬಂದ ಮೇಲೆ ರಾತ್ರಿ ಅದಕ್ಕೆಲ್ಲ ಪ್ಲಾನ್ ಮಾಡಿದಂತೆ ಆ ಕತ್ತೆಯನ್ನು ಹೇಳಿಕೊಂಡು ಹೋಗಿ ಒಂದು ಸಲಿಕೆಯನ್ನು ಜೊತೆಗೆ ತಗೊಂಡು ಹೋಗ್ತಾನೆ. ಯಾಕಂದರೆ ಇದನ್ನು ಮತ್ತೆ ಯಾರಾದರೂ ನೋಡಿಬಿಟ್ರೆ ನನ್ನ ಮೇಲೆ ಮತ್ತೆ ವಿನಾಕಾರಣ ಎಲ್ಲರೂ ಕೂಡ ಆರೋಪ ಮಾಡ್ತಾರೆ, ಎಲ್ಲರೂ ಕೂಡ ನನಗೆ ಬೈತಾರೆ ಅನ್ನೋ ಕಾರಣದಿಂದ ಆ ಸಲಿಕೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅದರೊಳಗಡೆ ಹಾಕಿ ಮುಚ್ಚಿ ಬಿಡಬೇಕು ಅನ್ನುವಂಥ ಗೋಜಿನಲ್ಲಿ ಅದನ್ನು ಹೇಳ್ಕೊಂಡು ಹೋದ. ಹೇಳ್ಕೊಂಡು ಹೋದಾಗ ಆ ಕುಣಿ ಹತ್ರನೂ ಹೋದ. ಕುಣಿಯ ಒಳಗಡೆ ಇಳಿಸಬೇಕು ಅಂದಾಗ ಒಂದು ಸಲ ಕತ್ತೆಗೆ ಗೊತ್ತಾಯಿತು, ನನ್ನಿಂದ ಇನ್ಯಾವ ಕೆಲಸ ನನ್ನ ಮಾಲೀಕನಿಗಿಲ್ಲ, ಇವತ್ತು ನನ್ನ ಅಂತ್ಯ ಆಗೋದು ನಿಶ್ಚಿತ. ಆದರೆ ಏನು ಮಾಡೋದು, ಇಂತಹ ಬುದ್ಧಿ ನನ್ನ ಮಾಲೀಕನಿಗೆ ಯಾಕೆ ಬೇಕು ಅಂತ, ಯಾಕೆ ಬಂತು ಅಂತ ಒಂದು ಸಾರಿ ಆ ಮಾಲೀಕನ ಕಣ್ಣನ್ನು ನೋಡುತ್ತೆ, ಮುಖವನ್ನು ನೋಡುತ್ತೆ. ಆ ಮಾಲೀಕನಿಗೆ ಅದರ ಕಣ್ಣು, ಅದರ ನೋಟ, ಅದರ ಭಾವನೆ ಅರಿವಾಗದಾದರೂ ಎಲ್ಲಿ? ಆಗ ಆ ಒಬ್ಬ ಮಾಲೀಕ ಆ ಕತ್ತೆಯನ್ನು ಏನೂ ನೋಡದೆ ಅದು ಕಣ್ಣಲ್ಲಿ ನೀರು ಹಾಕುತ್ತಾ ಒಳಗಡೆ ಅದು ಇಳಿಯೋಕ್ಕೂ ಆಗುತ್ತಿರಲಿಲ್ಲ. ಆಗ ಅದನ್ನು ತಳ್ಳುತ್ತಾನೆ. ಆಳವಾದ ಗುಂಡಿಯಲ್ಲಿ ಕತ್ತೆ ಬೀಳುತ್ತೆ. ಕತ್ತೆ ಬಿದ್ದ ಮೇಲೆ ಇನ್ನೇನು ಬೆಳಕರಿಯೋದ್ರೊಳಗಡೆ ಇದನ್ನು ಮುಚ್ಚಿ ಹೋಗಿ ನಾನು ಮಲ್ಕೊಂಬಿಡಬೇಕು ಅನ್ನುವಂಥ ಅವಸರದಲ್ಲಿದ್ದ ಆ ಮಾಲೀಕ ಆ ಕತ್ತೆಯ ಮೇಲೆ ಒಂದೊಂದೇ ಸಲಿಕೆ ಒಂದೊಂದೇ ಸಲಿಕೆ ಒಂದೊಂದೇ ಸಲಿಕೆ ಮಣ್ಣನ್ನು ಹೇಳ್ತಾ ಬರ್ತಾನೆ. ಕತ್ತೆಯ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಇಷ್ಟು ವರ್ಷದಿಂದ ನಾನು ಚಿಕ್ಕವನಾಗಿದ್ದಾಗಿನಿಂದ ನಿನ್ನ ಜೀವನಕ್ಕೋಸ್ಕರ, ನಿನ್ನ ಕುಟುಂಬದ ಉದ್ಧಾರಕ್ಕೋಸ್ಕರ ನನ್ನ ಶಕ್ತಿಯನ್ನೆಲ್ಲ ಬಸಿದು ನಿನಗಾಗಿ ದುಡಿದು ದುಡಿದು ನಾನು ಬಳಲಿದಾಗ ನನಗೊಂದಿಷ್ಟು ಊಟ ಕೊಡಲಿಕ್ಕೆ ಯೋಚನೆ ಮಾಡ್ತೀಯಲ್ಲ, ನಿನ್ನಂಥವನ ಜೊತೆ ಇದ್ದಾದರೂ ನಾನು ಏನು ಮಾಡಬೇಕು, ಸಾಯೋದೊಂದೇ ದಾರಿ ಅಂತ ತಿಳ್ಕೊಂಡು ಸುಮ್ಮನೆ ಕಣ್ಣಲ್ಲಿ ನೀರಾಗ್ತಾ ನೀರಾಗ್ತಾ ಮೌನವಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಆದರೆ ಆ ಕತ್ತೆ ಕ್ಷಮಿಸಿದರೂ ಕೂಡ ಆ ಭಗವಂತ ಕ್ಷಮಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಆ ಒಂದು ಕತ್ತೆ ತನ್ನ ಅಂತ್ಯವನ್ನು ತಾನು ಒಪ್ಪಿಕೊಂಡರೂ ಕೂಡ, ಆದರೆ ಭಗವಂತ ಅನ್ನೋನೊಬ್ಬನ ಮೇಲೆ ಇರ್ತಾನೆ. ಆತ ಆ ಕತ್ತೆಗೆ ಒಂದು ವಿಚಿತ್ರವಾದ ವಿಚಾರವನ್ನು ಕೊಟ್ಟ. ಯಾವಾಗ ಈತ ಒಂದೊಂದು ಸಲಿಕೆಯನ್ನು ಹಾಕ್ತಾ ಹೋದ ಹಾಕ್ತಾ ಹೋದ ಹಾಕ್ತಾ ಹೋದ ಈತನಿಗೆ ದಣಿವಾಗ್ತಾ ಇತ್ತು, ಒಬ್ಬನೇ ಇದ್ದಾನೆ, ಯಾರನ್ನೂ ಕರೆಯುವ ಹಾಗಿಲ್ಲ, ಅದನ್ನು ಮುಚ್ಚಬೇಕು ಅನ್ನುವ ಸಡಗರದಲ್ಲಿ ಬೇಗ ಬೇಗನೆ ಮಣ್ಣನ್ನು ಎಳೆದು 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 ಎಲ್ಲ ಮಣ್ಣನ್ನು ಖಾಲಿ ಮಾಡಿ ಅದನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಣ್ಣನ್ನು ಎಳೆದ. ಪೂರ್ತಿಯಾಗಿ ಅಗೆದು ತೆಗೆದಿರುವ ಮಣ್ಣೆಲ್ಲ ಪೂರ್ತಿಯಾಗಿ ತಳವನ್ನು ಸೇರಿತ್ತು, ಗುಂಡಿಯನ್ನು ಸೇರಿತ್ತು. ಆದರೆ ಆ ಗುಂಡಿಯ ಮೇಲೆ ಕತ್ತೆ ಬಂದು ನಿಂತಿತ್ತು, ಮತ್ತೆ ಹೊರಗಡೆ ಜಿಗಿದಿತ್ತು. ಹೇಗಾಯಿತು ಅಂದರೆ, ಆಗ ಆ ಭಗವಂತ ಅದಕ್ಕೊಂದು ತಿಳುವಳಿಕೆ ಕೊಟ್ಟ. ಬಲೆ ಬುದ್ಧಿಯಲ್ಲಿ ನೀನು ಕತ್ತೆ ಆಗಿರಬಹುದು, ಆದರೆ ನಿನ್ನನ್ನು ಆ ರೀತಿ ಇರುವುದರಿಂದಲೇ ಇವರೆಲ್ಲ ಹಿಂಗೆ ನಿನ್ನನ್ನು ಉಪಯೋಗಿಸ್ಕೊಂಡಿದ್ದಾರೆ, ಅದಕ್ಕೆ ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಭಗವಂತ ಏನು ಮಾಡಿದ, ಒಂದು ಆಶಾಕಿರಣದಂತೆ ಒಂದು ವಿಚಾರ ಕೊಟ್ಟ. ಯಾವಾಗ ಆತ ಒಂದು ಸಲಿಕೆ ಮಣ್ಣನ್ನು ಹಾಕ್ತಾನೆ ಆಗ ನೀನು ಅದರ ಮೇಲೆ ಬಂದು ನಿಂತ್ಕೊಂಡು ಬಿಡು ಅಂತ ಹೇಳ್ದ. ಆಗ ಈತ ಎಳೆಯುವಂಥ ಒಂದೊಂದು ಸಲಿಕೆಯ ಮಣ್ಣಿನ ಮೇಲೆ ಹಿಂಗೆ ಹತ್ತುತ್ತಾ 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 ಬಂತು. ಈತ ಹಾಕಿದ ಮಣ್ಣಿನಿಂದ ಯಾವ ಮಣ್ಣನ್ನು ಹಾಕಿ ಮುಚ್ಚಬೇಕು ಅಂದ್ಕೊಂಡನೋ ಅದೇ ಮಣ್ಣಿನಿಂದನೇ ಕತ್ತೆ ಮೇಲೆ ಬಂದು ಆಶ್ಚರ್ಯ ಕಾದಿತ್ತು ಆ ಮಾಲೀಕನಿಗೆ.
ಅದಕ್ಕೆ ನಾನೊಂದು ಬಗೆದರೆ ದೈವವೊಂದು ಬಗೆದೀತು ಎನ್ನುವಂತೆ ನಾನೊಬ್ಬನೇ ಎಲ್ಲ ಇಲ್ಲಿ ನಾನು ಏನು ಬೇಕಾದರೂ ಮಾಡಿ ಪಾರಾಗಿ ಬಿಡ್ಬೋದು ಅಂತ ಅಂದ್ಕೊಂಡ್ರೆ ನಿನಗಿಂತನೂ ಮಹಾಬುದ್ಧಿವಂತ ಪರಮಾತ್ಮ ಇದ್ದಾನೆ ಅನ್ನುವಂಥದ್ದನ್ನು ಈ ಒಂದು ಕಥೆ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಈ ಕಾರಣದಿಂದಲೇ ನಮಗೆ ಬಹಳಷ್ಟು ಸಾಧಕರು ಶರಣರು ನಮಗೆ ಬಹಳಷ್ಟು ಎಚ್ಚರಿಕೆಯನ್ನು ಕೊಟ್ಟರು. ಅವತ್ತಿನ ದಿನ ಏನು ಹೇಳ್ತಾರೆ, ಆಶೆ ಎಂಬುದು ಅರಸಂಗಲ್ಲದೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಈ ಸಖ್ಯ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಅಂತ ಹೇಳ್ತಾರವರು. ಆಯ್ದಕ್ಕೆ ಲಕ್ಕಮ್ಮ ಎಷ್ಟು ವಿಚಿತ್ರವಾಗಿರತಕ್ಕಂತಹ ಕಡು ಬಡತನದ ಜೀವನ, ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಒಂದೊತ್ತು ಊಟ ಮಾಡಿಕೊಂಡು ಬರಬೇಕು ಅಂದರೆ, ಆ ಒಂದೊತ್ತಿನ ಹೊಟ್ಟೆಯ ಚೀಲವನ್ನು ತುಂಬಿಸಬೇಕು ಅಂದರೆ ಆ ಹೊತ್ತಿನಿಗಿಂತ ಮುಂಚೆ ಹೋಗಿ ಆರಿಸಿಕೊಂಡು ಬಂದಿರುವ ಹಕ್ಕಿಗಳೇ ಆಧಾರ ಅಂತಂದರೆ ಯೋಚನೆ ಮಾಡಿ ಎಷ್ಟು ಕೆಳಮಟ್ಟದ ಕಡು ಬಡತನದ ಪರಿಸ್ಥಿತಿಯಲ್ಲಿ ಅವರ ಜೀವನ ಇತ್ತು ಅಂತ. ಆದರೂ ಕೂಡ ಆ ಹೊತ್ತಿಗೆ ಆಗುವಷ್ಟು ಅಕ್ಕಿಯನ್ನು ಆರಿಸ್ಕೊಂಡು ಬಂದು ಮತ್ತೆ ಮಧ್ಯಾಹ್ನಕ್ಕೆ ಅಥವಾ ಮತ್ತೆ ರಾತ್ರಿಗೆ ಬರಬೇಕಲ್ವಾ, ಹೆಚ್ಚಾಗಿ ಇದ್ದಾಗ ಹೆಚ್ಚಾಗಿ ಆಯ್ದುಕೊಂಡು ಬಂದರೆ ಆಯಿತು ಅಂತ ಪತಿ ಆಯ್ಕೊಂಡು ಬಂದರೂ ಕೂಡ ಶರಣ ಹೇಳ್ತಾಳೆ. ಇದೇ ಶರಣ ನಿಷ್ಠೆ, ಇದೇ ಆಚರಣೆ ಒಬ್ಬ ಸಾಧಕನಿಗೆ ಬೇಕಾಗಿರುವಂಥದ್ದು. ಪ್ರಕೃತಿ ನಮ್ಮ ಆಚಾರಗಳನ್ನು ಕೆಡಿಸ್ಲಿಕ್ಕೆ, ಪ್ರಕೃತಿ ನಮ್ಮ ವಿಚಾರಗಳನ್ನು ಕೆಡಿಸ್ಲಿಕ್ಕೆ ಹಲವಾರು ಆಶೆ ಆಮಿಷಗಳ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೆ. ಆ ಪರೀಕ್ಷೆಯಲ್ಲಿ ನಾವು ಪಾಸಾದಾಗ ಮಾತ್ರ ನಾವು ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಆಯ್ದಕ್ಕಿ ಲಕ್ಕಮ್ಮನಿಗೆ ಆ ಒಂದು ಸಮಯದಲ್ಲಿ ಅಷ್ಟೊಂದು ಜ್ಞಾನ ಪಂಡಿತರಾಗಿದ್ದರೂ ಕೂಡ ಅಂಥ ಬಸವಾದಿ ಶರಣರ ರಕ್ಷಾ ಕವಚೆಯಲ್ಲಿ ಬಂದು ಆ ಜ್ಞಾನವನ್ನು ಅರಿತುಕೊಂಡಾದ ಮೇಲೆ ಆ ದಿವ್ಯ ಪ್ರಕಾಶ ಒಳಗಡೆ ಆತ್ಮಜ್ಯೋತಿ ಬೆಳಗಿತ್ತು, ಆ ಅರಿವಿನ ಜ್ಯೋತಿ ಬೆಳಗಿತ್ತು. ಆ ಅರಿವಿನ ಬೆಳಕಲ್ಲಿ ಜೀವನ ಮಾಡುವಂಥವರಿಗೆ ಯಾವುದೇ ಮೋಸ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆಯ್ದಕ್ಕಿ ಲಕ್ಕಮ್ಮನೇ ನಮಗೆ ಸಾಕ್ಷಿಯಾಗಿ ನಿಲ್ತಾರೆ. ಯಾಕಂದರೆ ಮತ್ತೊಂದು ಊಟಕ್ಕೆ ಅಕ್ಕಿಯನ್ನು ಆಯ್ದುಕೊಂಡು ಬಂದೆಯಲ್ಲ, ಈ ಥರದ ಆಸೆ ನಮಗಿದೆ ಅಂದ ಮೇಲೆ ಸಣ್ಣವರಿಗೆ ಸಣ್ಣ ಆಸೆ, ದೊಡ್ಡವರಿಗೆ ದೊಡ್ಡ ಆಸೆ ಅಂದ್ಕೊಂಡ್ಬಿಡ್ತಾರೆ ಜನ. ನಿನಗೆ ಬರೀ ಅದು ಒಂದು ನಾಲ್ಕು ಹಕ್ಕಿ ಕಾಳಾಗಿರಬಹುದು, ನೀನು ಒಂದೊತ್ತಿಗೆ ಹೆಚ್ಚಾಗಿ ನೀನು ಆಯ್ಕೆ ಮಾಡಿಕೊಂಡು ಬಂದಿರಬಹುದು, ಅದು ನಿನ್ನ ಜೀವನದ ಪರಿಸ್ಥಿತಿ, ನಿನಗೆ ಸರಿ ಇರಬಹುದು. ಆದರೆ ನಿನ್ನಂತೆಯೇ ವಿಚಾರ ಮಾಡುವವರು ಜಗತ್ತಿನಲ್ಲಿ ತುಂಬ ಇದ್ದಾರೆ. ನಿನ್ನ ಈ ಹೊಟ್ಟೆ, ನಿನ್ನ ಇಚ್ಛೆ ಚಿಕ್ಕದು, ನೀನು ಚಿಕ್ಕ ತಪ್ಪು ಮಾಡಿದರೆ ನಮ್ಮ ದೃಷ್ಟಿ ದೊಡ್ಡದು, ನಾವು ದೊಡ್ಡ ತಪ್ಪು ಮಾಡುವುದು ಸರಿ ಎಂದುಕೊಂಡುವವರಿಗೇನು ಕಡಿಮೆ ಇಲ್ಲ. ಆದ್ದರಿಂದ ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಎಂಥ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಮಾಡ್ತಾಳೆ ಪತಿಗೆ. ಆಸೆ ಅಂದರೆ ಏನು? ಅದಕ್ಕೆ ಹೇಳ್ತಾರೆ ಒಂದು ಕಡೆ ಶರಣರು, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ನೋಡ ಅಂತ ಹೇಳ್ತಾರೆ. ಹೆಣ್ಣೂ ಮಾಯೆಯಲ್ಲ, ಹೊನ್ನೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಎಲ್ಲದಕ್ಕೂ ಕಾರಣ ನಮ್ಮ ಆಸೆ. ಆಸೆ ಅಂತಂದರೆ ಲೋಭ. ಹಾಗಾದರೆ ನಾವು ಮತ್ತೆ ಸಂಸಾರ ಮಾಡ್ತಾ ಇದ್ದೀವಿ, ಕುಟುಂಬದಲ್ಲಿ ಇದ್ದೀವಿ, ಮತ್ತು ನಾವು ಒಂದಿಷ್ಟು ತೆಗೆದುಕೊಳ್ಬೇಕಾಗತ್ತೆ, ಒಂದಿಷ್ಟು ಮುಂದಕ್ಕೆ ಇಟ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದರೆ ನಾವು ಬದುಕೋದು ಹೆಂಗೆ ಇಂಥ ಕಾಲದಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಯ್ಯೋ, ಇವತ್ತಿನ ವಿಜ್ಞಾನದ ಯುಗದಲ್ಲಿ ಎರಡೊತ್ತು ಊಟಕ್ಕೇನ್ರಿ ಕಷ್ಟಪಡಬೇಕಾಗಿದೆ? ಹಾಂ, ಇವತ್ತಿನ ಜಗತ್ತಿನಲ್ಲಿ ಎರಡೊತ್ತು ಊಟಕ್ಕೆ, ಅವತ್ತು ಐದಕ್ಕೆ ಲಕ್ಕಮ್ಮ ಇರುವಂಥ ಪರಿಸ್ಥಿತಿ, ಶರಣರು ಇರುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಭೂಮಿ ನೋಡುವುದೇ ಅಪರೂಪವಾಗಿತ್ತು ಕೆಳವರ್ಗದವರು, ಹಕ್ಕಿ ಸಿಗುವುದೇ ಅಪರೂಪವಾಗಿತ್ತು, ಎರಡೊತ್ತಿನ ಊಟ ತುಂಬಿಸಿಕೊಳ್ಳುವುದೇ ಒಂದು ದೊಡ್ಡ ಯುದ್ಧವಾಗಿತ್ತು ಜೀವನದಲ್ಲಿ. ಅಂತಹ ಸಮಯದಲ್ಲೇ ಅವರು ತೆಗೆದುಕೊಳ್ಳುವುದು ಅಪಾಯ, ತೆಗೆದುಕೊಳ್ಳುವುದು ಆಸೆ ಅಂದುಕೊಳ್ತಾರೆ ಅಂದರೆ ಇವತ್ತಿಗೇನ್ರಿ ಕಷ್ಟ ಇದೆ? ಹಾಂ, ಇವತ್ತು ಯಾರೂ ನಮ್ಮನ್ನು ತಡೆಯೋರಿಲ್ಲ, ಯಾರು ಎಲ್ಲಿ ಹೋಗಿ ದುಡಿದ್ರೂ ಕೆಲಸ ಇಲ್ಲ ಅನ್ನುವಂಗಿಲ್ಲ. ಅಷ್ಟೆಲ್ಲ ಮಾಡಿಕೊಂಡು ಬರೋದರಿಂದ ಬೇಕಾದಷ್ಟು ಇವತ್ತು ದವಸ ಧಾನ್ಯಗಳನ್ನು ಪಡೆದುಕೊಂಡು ಆರಾಮವಾಗಿ ಜೀವನ ಪರ್ಯಂತ ಊಟ ಮಾಡಿಕೊಂಡು ನೆಮ್ಮದಿಯ ನಿದ್ದೆ ಮಾಡಿ ಜೀವನವನ್ನು ಸಂಭ್ರಮಿಸಬಹುದು. ಆದರೆ
ಆಸೆ ಅತಿಯಾಗಿರುವ ಕಾರಣ ಅದು ಬರೀ ಅಕ್ಕಿಯ ಮೇಲೆ ಅಷ್ಟೇ ಆಸೆ ಆಗಲಿಲ್ಲ. ಅಕ್ಕಿಯನ್ನು ತಿಂದು ಬದುಕಿದ ಶರೀರದ ಮೇಲೆ ಆಸೆ, ಶರೀರದ ಸಂಬಂಧಗಳ ಮೇಲೆ ಆಸೆ, ಶರೀರದ ಸಂಪತ್ತಿನ ಮೇಲಿನ ಆಸೆ, ಶರೀರದ ಪದವಿಗಳ ಮೇಲಿನ ಆಸೆ, ಇಷ್ಟೆಲ್ಲ ನಮ್ಮನ್ನು ಅಪಾಯದ ಕೂಪಕ್ಕೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂದರೆ, ಆಸೆ ಯಾಕೆ ನಮ್ಮಲ್ಲಿ ಬರುತ್ತೆ ಅಂದರೆ ಅದಕ್ಕೆ ಕಾರಣ ಭಯ. ಯಾವ ಭಯ? ಒಂದು, ನಾನು ಬದುಕಬೇಕೆನ್ನುವ ಭಯ. ಎರಡನೆಯ ಭಯ, ನನ್ನನ್ನು ನಂಬಿರುವವರನ್ನು ನಾನು ಕಾಪಾಡಿಕೊಳ್ಳಬೇಕು ಅನ್ನುವ ಭಯ. ಮೂರನೆಯ ಭಯ, ನಾನು ಎಲ್ಲರಿಗಿಂತಲೂ ನನ್ನ ಜೀವನವನ್ನು ಸರಿಯಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಎನ್ನುವಂಥ ಭಯ. ಈ ರೀತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಭಯದಿಂದ ಬದುಕುವ ಕಾರಣ ನಾಳೆ ಏನು ನಾಳೆ ಏನು ಅಂತ ನಾವು ಭಯದಲ್ಲಿ ಇದ್ದ ಕಾರಣವೇ ನಾವು ಲೋಭಕ್ಕೆ ಒಳಗಾಗಿದ್ವಿ. ಆ ಲೋಭದಿಂದನೇ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಅಸೂಯೆಗಳೆಲ್ಲ ಹುಟ್ಟಿ ನಾವು ವಿಕಾರಗಳಿಗೆ ಒಳಗಾಗ್ತಾ ಇದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಲೋಭಕ್ಕೆ ಒಳಗಾಗಬಾರದು, ಆಸೆಗೆ ಒಳಗಾಗಬಾರದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕೆ ಶರಣರು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾರೆ, ಯಾವುದಾದರೂ ಕೂಡ ನೀನು ಆಸೆಯನ್ನು ಇಟ್ಟುಕೊಳ್ಳಬೇಡ. ಆಸೆಯಿಂದಲೇ ನಿನಗೆ ನೀನು ಅಪಾಯವನ್ನು ತಂದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಎಲ್ಲ ಶರಣರ ಅಭಿಪ್ರಾಯವೂ ಕೂಡ ಒಂದೇ ಆಗಿದೆ. ನಾಳೆ ಬರುವುದು ನಮಗೆ ಹಿಂದೇ ಬರಲಿ, ಇಂದು ಬರುವುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುಕುವರು, ಮರಣವೇ ಮಹಾನವಮಿ ಶಿವಶರಣರಿಗೆ. ನಾಳೆ ಬರುವುದು ನಮಗೆ ಹಿಂದೇ ಬರಲಿ, ಇಂದು ಬರುವುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುಕುವರು, ಮರಣವೇ ಮಹಾನವಮಿ ಶಿವಶರಣರಿಗೆ. ಯಾಕೆ ಅಂದರೆ ಈ ಸೃಷ್ಟಿಕರ್ತ ಸೃಷ್ಟಿಯಲ್ಲಿ ಸೃಷ್ಟಿಯ ನಾಟಕವನ್ನು ರಚಿಸಿದ ಮೇಲೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಏನು ಬೇಕು ಅನ್ನುವಂಥದ್ದನ್ನು ಕಳುಹಿಸಿಕೊಟ್ಟಿದ್ದಾನೆ. 84 ಲಕ್ಷ ಜೀವರಾಶಿಗಳನ್ನು ಸಾಕುವ ಒಬ್ಬ ಪರಮಾತ್ಮನಿಗೆ ನೀನೊಬ್ಬ ಹೆಚ್ಚಾಗ್ತೀಯೇನೋ? ಅದಕ್ಕೆ ಯಾಕೆ ಅಂಜಕ್ಕೋಗ್ತೀಯೋ? ನೀನು ಹುಟ್ಟಿದ ಮೇಲೆ ನೀನು ಯಾವತ್ತು ಸಾಯಬೇಕು, ನೀನು ಹುಟ್ಟಿದ ಮೇಲೆ ಎಲ್ಲೆಲ್ಲಿ ಏನೇನನ್ನು ತಿನ್ನಬೇಕು, ಯಾವ ರೀತಿ ನೀನು ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥದ್ದು ಪೂರ್ವ ನಿಗದಿಯಂತೆ ಅದು ನಡೆಯುತ್ತದೆಯೇ ಹೊರತಾಗಿ ಯಾರೊಬ್ಬರ ಕೈಯಲ್ಲೂ ಇಲ್ಲ. ಅದಕ್ಕೆ ಯಾಕೆ ಅಂಜಕ್ಕೋಗ್ತಿದ್ದೀ? ಅದು ನಾಳೆ ಬರೋದು ನಮಗೆ ಇವತ್ತು ಬರಲಿ, ಇವತ್ತು ಬರೋದು ನಮಗೆ ಈಗಲೇ ಬರಲಿ, ಆ ಮರಣ ತಾನೇ ನೀನು ಅಂಜೋದು. ಆದರೆ ಒಳಗಡೆ ಇರುವ ಚೈತನ್ಯ ಶಕ್ತಿ ಯಾವುದಿದೆ ಅದು ಅವಿನಾಶಿ ಇದೆ. ಪರಮಾತ್ಮ ಶಾಶ್ವತ ಅಂದ ಮೇಲೆ ಪರಮಾತ್ಮನ ಸಂತಾನರಾಗಿರುವ, ಪರಮಾತ್ಮ ಅಂಶಜರಾಗಿರುವ ನಾವೆಲ್ಲರೂ ಕೂಡ ಅವಿನಾಶಿಗಳಾಗಿದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಆ ಭಯದಿಂದ ಮುಕ್ತರಾಗಬೇಕು. ಯಾಕಂದರೆ ಅಂಥ ಭಯಗಳನ್ನು ಹುಟ್ಟಿಸಿ ನಮ್ಮನ್ನು ಇಲ್ಲಿ ತನಕ ಆಳಿದ್ದಾರೆ. ನೀವು ಇದನ್ನು ತಂದು ದಾನ ಕೊಟ್ಟಿಲ್ಲ ಅಂದರೆ ನಿಮಗೆ ಇದು ಕಾಡುತ್ತೆ, ನೀವು ಇದನ್ನು ಮಾಡಿಲ್ಲ ಅಂತಂದರೆ ನಿಮಗೆ ಈ ಥರ ದೋಷ ಬರುತ್ತೆ, ನೀವು ನಮಗೆ ಅಭಿಷೇಕ ಮಾಡಿಲ್ಲ ಅಂತಂದರೆ ನಿಮಗೆ ಸ್ವರ್ಗ ಸಿಗೋದಿಲ್ಲ, ನಿಮಗೆ ಒಳ್ಳೆಯ ರೀತಿಯ ಮರಣ ಬರೋದಿಲ್ಲ. ಈ ರೀತಿಯಲ್ಲಿ ನಮ್ಮನ್ನು ಭಯದ ಕೂಪದಲ್ಲಿ ಇರಿಸಿ ತಾವು ಅದರ ಮೇಲೆ ಗದ್ದಿಗೆಯನ್ನು ಕಟ್ಟಿಕೊಂಡು ಮೆರೆಯುತ್ತಿರುವಂತಹ ಜನಗಳಿಗೇನು ಕಡಿಮೆ ಇಲ್ಲ. ಎದುರುಕೊಳ್ಳಕ್ಕೆ ಹೋಗಬೇಡ್ರಿ. ಯಾವತ್ತಾದರೂ ಒಂದು ದಿನ ಹುಟ್ಟಿದ್ದೀವಿ ಅಂದ ಮೇಲೆ ಸಾಯಲೇಬೇಕು. ಸಾಯುವುದರೊಳಗಾಗಿ ಸಾಧನೆ ಮಾಡಿ ಸಾಧಕನಾಗಿ ಸಾಯೋಣ ಅನ್ನುವಂತಹ ಶರಣರ ವಚನವನ್ನು ಸ್ಮರಣೆ ಮಾಡಿಕೊಂಡು ತಮ್ಮೆಲ್ಲರಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ, ಪ್ರತಿಯೊಬ್ಬರೂ ಕೂಡ ನಿರ್ಭಯದಿಂದ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲ ಬಸವ ಶ್ರೀ ಬಸವ ಚಾನಲಿನ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿಗಳು.
ಆಸೆಗಳಿಗೂ.